ಐವತ್ತು ಅನುಸ್ವಾರದ ಪದಗಳು. ಅನುಸ್ವಾರ ಎಂದರೆ ಮೂಗಿನಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳು. ಅಂತಹ ಅನುಸ್ವಾರದ ಅಕ್ಷರದ ಪದಗಳನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಮೊದಲನೇದು ನೋಡಿ, ಹ ಒಂದು ಸೊನ್ನೆ ಸಂ ಅಂಸ. ಇಲ್ಲಿ ನೋಡ್ತಾ ಇದ್ವಿ ಆ ಪಕ್ಕ ಸೊನ್ನೆ ಇರೋದನ್ನು ಹಂಸ. ಎರಡನೇದು ಶ ಒಂದು ಸೊನ್ನೆ ಖ ಶಂಕ. ಕ ಒಂದು ಸೊನ್ನೆ ದ ಕಂದ. ಗ ಒಂದು ಸೊನ್ನೆ ದ ಗಂಧ. ಸ ಒಂದು ಸೊನ್ನೆ ಗ ಸಂಗ. ಪ ಒಂದು ಸೊನ್ನೆ ಕ ಪಂಕ. ಕ ಒಂದು ಸೊನ್ನೆ ಸ ಕಂಸ. ಮ ಒಂದು ಸೊನ್ನೆ ಗ ಮಂಗ. ರ ಒಂದು ಸೊನ್ನೆ ಪ ರಂಪ. ಮ ಒಂದು ಸೊನ್ನೆ ದ ಮಂದ. ಆ ಒಂದು ಸೊನ್ನೆ ಕ ಅಂಕ. ಆ ಒಂದು ಸೊನ್ನೆ ಗ ಅಂಗ. ಆ ಒಂದು ಸೊನ್ನೆ ಡ ಅಂಡ. ಆ ಒಂದು ಸೊನ್ನೆ ದ ಅಂದ. ಆ ತ ಅಂತ. ಅಂಚಲ ಅಂಚಲ. ಅಂ ಗಳ ಅಂಗಳ. ಅಂ ಜನ ಅಂಜನ. ಅಂ ತಃ ಪುರ ಅಂತಃಪುರ. ಅಂ ಕ ನ ಅಂಕಣ. ಅಂ ತರ ಅಂತರ. ಅಂ ಧ ಅಂಧ. ಅಂ ತ ಅಂತ. ಅಂ ಗ ಅಂಗ. ಗದ ಅಂಗದ. ಕಂ ಬ ಕಂಬ. ಜಂ ಬ ಜಂಭ. ವಂ ದು ಒಂದು. ಕಂ ಪನ ಕಂಪನ. ಮಂಗ್ ಗ ಮಂಗ. ವಂ ದನೆ ವಂದನೆ. ಕಂ ಠ ಕಂಠ. ಕಂ ಗ ಳು ಕಂಗಳು. ಚಂ ದಿ ರ ಚಂದಿರ. ಮನ್ ದಿ ರ ಮಂದಿರ. ಸಂ ಪಿ ಗೆ ಸಂಪಿಗೆ. ಸಂ ತ ಸಂತ. ಇಲ್ಲಿ ನೋಡ್ತಾ ಇರ್ಬೋದು ಸೊನ್ನೆ ಎಲ್ಲ ಅಕ್ಷರಗಳಲ್ಲೂ ಕೂಡ, ಎಲ್ಲ ಪದಗಳಲ್ಲೂ ಕೂಡ. ಮೂವತ್ತೆಂಟು ಸಂ ತೆ ಸಂತೆ. ಮನ್ ತನ ಮಂತನ. ಮಂ ಪರು ಮಂಪರು. ರಂ ಪ ರಂಪ. ರಂ ಗ ರಂಗ. ಸಂ ಗ ತಿ ಸಂಗಾತಿ. ಕಂಬಾರ ಕಂಬಾರ. ತನ್ ದೆ ತಂದೆ. ತಂ ಗಳು ತಂಗಳು. ತಂ ಗಿ ತಂಗಿ. ತಂ ಪು ತಂಪು. ಯಂತ್ರ ಯಂತ್ರ. ಲಂ ಗ ಲಂಗ.